गुड मॉर्निंग स्टूडेंट्स शेरशान आड़ बे अध्ययन नडस्ता मोदी आतन केंद्र आड़ पद्धति यार तेर बे अध्ययन नडसदी अदे रीतिया साम्राज्य अनेक विभाग यहा रीतिया प्रांत सुब सरकार परगण ग्राम विंगड़े अगर अध्ययन नडसदी अदे रीतिया अल्ली यार अध्ययन नडस्ता यार आड़े नडस्ता यहास कार्य निर्वहिस अध्ययन नडसदी इवतु शेरशान काल कंदाय आडळित यार तेगित्तु एन्नुवुदर बग्गे अध्ययन नडेसोण शेरशान काल कंदाय आडळित शेरशान काल कंदाय आडळितवन्नु नावु गमनिसिदाग शेरशान आळ्विके अवधियल्लि कूडनागि राज्यक्के अधिकवादंत वरमान तरुत्तिद्दंत मूल एंदरे भूकंदायवे आगित्तु हिंदिन हळेय अरसर काल इतिहासद रीतियल्लिये शेरशान कालदल्लियू कूडनागि राज्यक्के अधिकवादंत वरमान तरुवंत मूल भूकंदायवे आगित्तु आ भूकंदायद जोतेयल्लि राज्यक्के वरमान तरुत्त इतरे मूलगळेंदरे वारसुदारर इल्लदे इरतक्कंत ओंदु आस्ति माराटकर सुंक सुंक अंद्रे माराटकर मत्तु सुंक एरडु बेरे बेरे माराटकर अंद्रे देशदल्लि आंतरिकवागि नडेदंत व्यापार नडेदंत समयदल्लि विधिसुत्तिद्दंत तेरिगेयन्न माराटकर एंबुदागि करेयलागुत्तदे सुंक अंद्रे विदेशी व्यापार नडेदंत समयदल्लि आ विदेशी व्यापार नडेद समय आगता आमदु मत्तु रफ्तुगळ मेलिन तेरिगेयन्न सुंक एंबुदागि करेयलागुत्तदे इदु कूड नमगे राज्यक्के वरमान तरुत्त मूलवागित्तु अदर जोतेयल्लि मुद्रण उप्पिन तेरिगे अरण्य तेरिगे वृत्ति तेरिगे जजिया कप्प काणिकळु सामंत्रु नीडुत्त कप्प काणिकळु नंतर युद्ध कालदल्लि दोरेतंत संपत्तु युद्ध कालदल्लि दोरेतंत संपत्तु इवु राज्यक्के वरमान तरुत्त अत्यंत प्रमुखवादंत मूलगळागिद्दु ಅದೇ ರೀತಿಯಾಗಿ ಶೇರಶಾನ ಕಾಲದಲ್ಲಿ ಆ ವಿಧಿಸುತ್ತಿದ್ದಂತ ಸ್ಥಳೀಯ ತೆರಿಗೆಗಳನ್ನು ಅಬುವಾಬ್ ಎಂಬುದಾಗಿ ಕರೆಯಲಾಗ್ತಾ ಇತ್ತು ಸ್ಥಳೀಯವಾಗಿ ವಿಧಿಸುತ್ತಿದ್ದಂತ ತೆರಿಗೆಗಳನ್ನು ಅಬುವಾಬ್ ಎಂಬುದಾಗಿ ಅಬುವಾಬ್ ತೆರಿಗೆ ಎಂಬುದಾಗಿ ಕರೆಯಲಾಗ್ತಾ ಇತ್ತು ಈ ಅಬುವಾಬ್ ತೆರಿಗೆ ಪ್ರಮುಖವಾಗಿ ಒಳಗೊಂಡಿರತಕ್ಕಂತದ್ದು ಅಂದ್ರೆ ಉತ್ಪಾದನೆ ಆಗಿರಬಹುದು ವಸ್ತುಗಳನ್ನು ಏನು ಉತ್ಪಾದನೆ ಮಾಡ್ತಾ ಇದ್ದಲ್ಲ ಆ ಉತ್ಪಾದನೆ ಆಗಿರಬಹುದು ವ್ಯಾಪಾರ ಆಗಿರಬಹುದು ವೃತ್ತಿ ಆಗಿರಬಹುದು ಮತ್ತು ಸಾರಿಗೆ ಆಗಿರಬಹುದು ಇವುಗಳ ಮೇಲೆ ಆಂತರಿಕವಾಗಿ ವಿಧಿಸ್ತಾ ಇದ್ದಂತ ತೆರಿಗೆಯನ್ನ ಅಬುವಾಬ್ ಎಂಬುದಾಗಿ ಕರೆಯಲಾಗುತ್ತದೆ ಇನ್ನು ಮುಖ್ಯವಾಗಿರತಕ್ಕಂತ ಭೂಕಂದಾಯಕ್ಕೆ ಬಂದಾಗ ಈಗಾಗಲೇ ಹೇಳಿದ ಹಾಗೆ ರಾಜ್ಯಕ್ಕೆ ಅಧಿಕವಾಗಿರತಕ್ಕಂತ ವರಮಾನ ತರುತ್ತಿದ್ದಂತ ಮೂಲ ಭೂಕಂದಾಯವಾಗಿದ್ದಿಂದಾಗಿ ಭೂಕಂದಾಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕಲ್ಪಿಸಿಕೊಟ್ಟಿದ್ದಂತವನು ಶೇರ್ಶಾಹ ಆ ಭೂಕಂದಾಯಕ್ಕೆ ಹೆಚ್ಚಿನ ತೆರಿಗೆಯನ್ನು ಹೆಚ್ಚಿನ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಂತ ಅಥವಾ ಹೆಚ್ಚಿನ ಒತ್ತನ್ನು ನೀಡಿದ್ದಂತ ಶೇರ್ಶಾಹ ಅದೇ ಕಾರಣಕ್ಕಾಗಿ ತಾನು ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆನೇ ಭೂಮಿಗಳನ್ನ ಅಳತೆಯ ಕಾರ್ಯಕ್ರಮವನ್ನು ಅಳತೆಯನ್ನ ಆರಂಭಿಸಿದ ಆ ಭೂಮಿಯ ಅಳತೆಯನ್ನ ಆರಂಭಿಸಿದಂತಹ ಈ ಶೇರ್ಶಾಹ ಭೂಮಿಯ ಎಲ್ಲಾ ವಿವರಗಳನ್ನು ಒಳಗೊಂಡಿರತಕ್ಕಂತ ಪಟ್ಟ ಎನ್ನುವಂತವುಗಳನ್ನ ಅಥವಾ ಪಟ್ಟಗಳನ್ನ ರೈತರಿಗೆ ವಿತರಿಸಿದಂತವನು ಶೇರ್ಶಾಹ ಆ ಪಟ್ಟ ಭೂಮಿ ಹೊಂದಿರತಕ್ಕಂತ ವಿಸ್ತೀರ್ಣ ಅದು ಹೊಂದಿರತಕ್ಕಂತ ಫಲವತ್ತತೆ ಅದು ಹೊಂದಿರತಕ್ಕಂತ ಮಣ್ಣು ಮತ್ತು ಅದು ಹೊಂದಿರತಕ್ಕಂತ ಸೌಕರ್ಯ ಹಾಗೂ ಎಷ್ಟು ತೆರಿಗೆ ನೀಡಬೇಕು ಎನ್ನುವಂತ ಎಲ್ಲಾ ವಿವರಗಳನ್ನು ಒಳಗೊಂಡಂತಹ ಪಟ್ಟವನ್ನ ರೈತರಿಗೆ ವಿತರಿಸಿದಂತವನು ನೀಡಿದಂತವನು ಶೇರ್ಶಾಹ ಹಾಗೆ ರೈತರೇ ನೇರವಾಗಿ ಸರ್ಕಾರಕ್ಕೆ ತೆರಿಗೆಯನ್ನ ಸಲ್ಲಿಸುವಂತ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಂತವನು ಶೇರ್ಶಾಹ ಆ ಪಟ್ಟವನ್ನು ನೀಡುವಂತ ಸಮಯದಲ್ಲಿ ಭೂಮಿ ಹೊಂದಿದ್ದಂತ ಫಲವತ್ತತೆ ಮತ್ತು ಸೌಕರ್ಯಗಳ ಆಧಾರದ ಮೇಲೆ ಭೂಮಿಗಳನ್ನ ಅನೇಕ ಪ್ರಕಾರಗಳಾಗಿ ವಿಂಗಡಿಸಿದ್ದಂತವನು ಶೇರ್ಶಾಹ ಆ ವಿಂಗಡಿಸಿರತಕ್ಕಂತ ಪಂಗಡಗಳಂತ ವಿಭಾಗಗಳೆಂದರೆ ಅಥವಾ ಆ ಪ್ರಕಾರಗಳೆಂದರೆ ಮೊದಲನೇದಾಗಿ ಉತ್ತಮ ಎರಡನೇದಾಗಿ ಮಧ್ಯಮ ಮೂರನೇದಾಗಿ ಅದಮ ನಾಲ್ಕನೇದಾಗಿ ಬಂಜರು ಎಂಬುದಾಗಿ ಆ ಭೂಮಿಗಳನ್ನ ನಾಲ್ಕು ಭಾಗಗಳಾಗಿ ವರ್ಗೀಕರಣಗೊಳಿಸಿದಂತವನು ಶೇರ್ಶಾಹ ಈ ರೀತಿಯಾಗಿ ನಾಲ್ಕು ಭಾಗಗಳಾಗಿ ವಿಂಗಡಿಸಿದಂತಹ ಶೇರ್ಶಾಹ ಆ ಭೂಮಿಯ ಫಲವತ್ತತೆ ಆಧಾರದ ಮೇಲೆ ಅದು ಹೊಂದಿದ್ದಂತ ಸೌಕರ್ಯಗಳ ಆಧಾರದ ಮೇಲೆ ತೆರಿಗೆಗಳನ್ನು ನಿರ್ಧರಿಸಲಿಕ್ಕೆ ಆರಂಭಿಸಿದ ಅದರ ಜೊತೆಯಲ್ಲಿ ಇನ್ನೊಂದು ವಿಶೇಷತೆ ಅಂದ್ರೆ ಆ ತೆರಿಗೆಯನ್ನು ನಿರ್ಧರಿಸುವಂತ ಸಮಯದಲ್ಲಿ ರೈತರ ಅನುಮತಿಯನ್ನ ಪಡೆದು ಕಂದಾಯವನ್ನ ಅದು ತೆರಿಗೆಯನ್ನು ನಿಗದಿಪಡಿಸ್ತಾ ಇದ್ದಂತವನು ಶೇರ್ಶಾಹ ಈ ರೀತಿಯಾಗಿ ಕಂದಾಯವನ್ನು ನಿಗದಿಪಡಿಸಿದ ನಂತರ ರೈತರು ಕಂದಾಯವನ್ನ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು ಆ ಸರ್ಕಾರಕ್ಕೆ ಸಲ್ಲಿಸುವಂತ ಸಮಯದಲ್ಲಿ ಹಣದ ರೂಪದಲ್ಲಾದರೂ ಸಹಿತ ಕಂದಾಯವನ್ನು ಸಲ್ಲಿಸಬಹುದಾಗಿತ್ತು ಇಲ್ಲವೇ ದವಸ ಧಾನ್ಯಗಳ ರೂಪದಲ್ಲಾದರೂ ಕೂಡ ತೆರಿಗೆಯನ್ನು ಸಲ್ಲಿಸಬೇಕಾಗಿತ್ತು ರೈತರು ಈ ಕೇವಲ ಇಷ್ಟು ತೆರಿಗೆಗಳನ್ನು ಸಲ್ಲಿಸುವುದು ಮಾತ್ರ ಅಲ್ಲದೆ ಇದರ ಜೊತೆಯಲ್ಲಿ ಜರಿಬಾನ ಎನ್ನುವಂತ ತೆರಿಗೆಯನ್ನು ಸಹಿತ ಭೂಕಂದಾಯದಲ್ಲಿ ಸರ್ಕಾರ ನೀಡುವಂತ ಸಮಯದಲ್ಲಿ ನೀಡಬೇಕಾಗಿತ್ತು ವಿಶೇಷವಾಗಿ ಶೇರಶಾನ ಕಾಲದಲ್ಲಿ ವಿಧಿಸ್ತಾ ಇದ್ದಂತ ಒಂದು ತೆರಿಗೆ ಈ ಜರಿಬಾನ ಎನ್ನುವಂತ ಒಂದು ತೆರಿಗೆ ಈ ಜರಿಬಾನ ಎನ್ನುವಂತ ತೆರಿಗೆಯನ್ನ ವಿಧಿಸಿದಂತ ಸಮಯದಲ್ಲಿ ಆಗ
ಸಾಧ್ಯವಾದಷ್ಟು ದವಸ ಧಾನ್ಯಗಳ ರೂಪದಲ್ಲಿಯೇ ಜರಿಬಾನ ತೆರಿಗೆಯನ್ನು ನೀಡಬೇಕಾಗಿತ್ತು. ಈ ರೀತಿಯಾಗಿ ಜರಿಬಾನವನ್ನ ದವಸ ಧಾನ್ಯಗಳ ರೂಪದಲ್ಲಿ ನೀಡಿದಾಗ ಅದನ್ನು ಸಂಪೂರ್ಣವಾಗಿ ಒಂದು ಕಡೆಗೆ ಸಂಗ್ರಹಿಸಿಡಲಾಗ್ತಾ ಇತ್ತು. ಆ ಸಂಗ್ರಹಿಸಿರ್ತಕ್ಕಂಥ ಜರಿಬಾನದಲ್ಲಿ ಜರಿಬಾನ ತೆರಿಗೆಯಿಂದ ಸಂಗ್ರಹಿಸಿದಂತ ದವಸ ಧಾನ್ಯಗಳನ್ನ ಏನಾದರೂ ಕೂಡ ರಾಜ್ಯದಲ್ಲಿ ಬರಗಾಲ ಸಂಭವಿಸಿದರೆ, ಯುದ್ಧಗಳಿಂದಾಗಿ ಅಥವಾ ಪ್ರಾಣಿಗಳ ಹಾವಳಿಗಳಿಂದ ಏನಾದರೂ ಸಹಿತ ಬೆಳೆಗಳು ನಾಶವಾದರೆ, ಆ ಜರಿಬಾನ ರೂಪದಲ್ಲಿ ಸಂಗ್ರಹಿಸಿದ್ದಂತ ದವಸ ಧಾನ್ಯಗಳನ್ನ ರೈತರಿಗೆ ವಿತರಿಸುವಂತ ಒಂದು ವ್ಯವಸ್ಥೆಯನ್ನ ಜಾರಿಗೊಳಿಸಿಕೊಂಡಿದ್ದಂಥವನು ಈ ಶೇರ್ಷಹ. ಹಾಗಾಗಿ ಜರಿಬಾನ ಎನ್ನುವ ಒಂದು ತೆರಿಗೆ ರೈತರನ್ನ ಹಿತವನ್ನ ಕಾಪಾಡುವ ಉದ್ದೇಶದಿಂದಲೇ ಬಹುತೇಕವಾಗಿ ಸಂಗ್ರಹಿಸುತ್ತಿದ್ದಂತಹ ಒಂದು ತೆರಿಗೆ ಎಂಬುದಾಗಿ ಹೇಳಬಹುದಾಗಿದೆ. ಅಂದ್ರೆ ಒಂದು ರೀತಿಯಲ್ಲಿ ಆ ವಿಮಾ ವ್ಯವಸ್ಥೆಯ ರೂಪದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಂತಹ ಒಂದು ತೆರಿಗೆ ಈ ಜರಿಬಾನ ಎನ್ನುವಂತಹ ಒಂದು ತೆರಿಗೆ ಆಗಿರುವುದನ್ನ ನಾವು ನೋಡಬಹುದಾಗಿದೆ. ಇದು ಶೇರ್ಷಾನ ಕಾಲದ ಕಂದಾಯ ಪದ್ಧತಿ. ಅದರ ಜೊತೆಯಲ್ಲಿ ಇನ್ನೊಂದು ವಿಶೇಷತೆ ಅಂದ್ರೆ, ಈ ಶೇರ್ಷಾನ ಕಾಲದ ಭೂ ಕಂದಾಯ ಪದ್ಧತಿಯನ್ನ ಬಹುತೇಕವಾಗಿ ರೂಪಿಸಿದಂತವನು ತೋಡರ ಮಲ್ಲ. ಶೇರ್ಷಾನ ಕಾಲದ ಕಂದಾಯ ಪದ್ಧತಿಯನ್ನ ಬಹುತೇಕವಾಗಿ ರೂಪಿಸಿದ್ದಂಥವನು ತೋಡರ ಮಲ್ಲ. ಬಹುತೇಕವಾಗಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಇಲ್ಲಿ ಅನುಮಾನಗಳು ಆರಂಭವಾಗಿರಬಹುದು. ಈ ತೋಡರ ಮಲ್ಲ ಅಕ್ಬರನ ಕಾಲದಲ್ಲಿದ್ದಂಥ ಕಂದಾಯ ಮಂತ್ರಿ ಎಂಬುದಾಗಿ. ಹೌದು, ಆ ಆರಂಭದಲ್ಲಿ ಶೇರ್ಷಾನ ಕಾಲದಲ್ಲಿ ಕಂದಾಯ ಮಂತ್ರಿಯಾಗಿದ್ದಂಥ ಈತ ನಂತರ ಅಕ್ಬರ್ ಅಧಿಕಾರಕ್ಕೆ ಬಂದಾಗ ಅಕ್ಬರ್ ಈತನನ್ನು ಕೂಡ ತನ್ನ ಕಂದಾಯ ಮಂತ್ರಿಯನ್ನಾಗಿ ನೇಮಕ ಮಾಡಿಕೊಂಡಿರುವುದನ್ನ ನಾವು ನೋಡಬಹುದಾಗಿದೆ. ಹಾಗಾಗಿ ಶೇರ್ಷಾ ಹಾಗೂ ಅಕ್ಬರನ ಕಾಲದಲ್ಲಿ ಕಂದಾಯ ಸಚಿವನಾಗಿ ಕೆಲಸ ನಿರ್ವಹಿಸಿದಂಥವನು ಈ ತೋಡರ ಮಲ್ಲನಾಗಿರುವುದನ್ನ ನಾವು ನೋಡಬಹುದಾಗಿದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ಸ್ಗೆ ಹೋದ್ರೆ, ಶೇರ್ಷಾನ ಕಾಲದಲ್ಲಿದ್ದಂತಹ ನ್ಯಾಯಾಡಳಿತ ಪದ್ಧತಿ, ಶೇರ್ಷಾನ ಕಾಲದಲ್ಲಿದ್ದಂತಹ ನ್ಯಾಯಾಡಳಿತ ಪದ್ಧತಿ ಯಾವ ರೀತಿಗಿತ್ತು? ಸರಳವಾದಂತಹ, ಸುಲಭವಾದಂತಹ ಮತ್ತು ತ್ವರಿತಗತಿಯಿಂದ ಕೂಡಿದ್ದಂತಹ ನ್ಯಾಯದಾನ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿಕೊಟ್ಟಂತಹ ಹೆಗ್ಗಳಿಕೆ ಶೇರ್ಷಾನಿಗೆ ಸಲ್ಲುತ್ತದೆ. ಸರಳ, ಸುಲಭ ಮತ್ತು ತ್ವರಿತಗತಿಯಿಂದ ಕೂಡಿದ್ದಂತ ನ್ಯಾಯದಾನ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಂಥವನು ಶೇರ್ಷಾ. ಅದು ಯಾವ ರೀತಿಯಾಗಿತ್ತು ಅಂದ್ರೆ, ಏನಾದರೂ ಕೂಡ ಈ ಗ್ರಾಮದಲ್ಲಿ ಯಾರಾದರೂ ಇಬ್ಬರು ಏನಾದರೂ ತಂಟೆ ತಕರಾರುಗಳನ್ನು ಮಾಡಿಕೊಂಡ್ರೆ ಅಥವಾ ಗಲಾಟೆಯನ್ನು ಮಾಡಿಕೊಂಡ್ರೆ ತಕ್ಷಣವೇ ಗ್ರಾಮ ಪಂಚಾಯಿತಿ ಅವತ್ತಿನ ಸಾಯಂಕಾಲ ದಿನ ಅವರಿಬ್ಬರನ್ನೂ ಸಹಿತ ಬರ ಹೇಳ್ತಾ ಇತ್ತು. ಅವರಿಬ್ಬರನ್ನೂ ಸಹಿತ ಬರ ಹೇಳಿದಂತ ಗ್ರಾಮ ಪಂಚಾಯಿತಿ ಇಬ್ಬರ ಅಹವಾಲುಗಳನ್ನು ಕೇಳ್ತಾ ಇತ್ತು. ಆ ಇಬ್ಬರ ಅಹವಾಲುಗಳನ್ನು ಆಲಿಸಿದ ನಂತರ ಅದಕ್ಕೆ ಸಂಬಂಧಪಟ್ಟಂತವರು ಯಾರಾದರೂ ಕೂಡ ಇದ್ದರೆ ಅವರ ಮೂಲಕವೂ ಸಹಿತ ಮಾಹಿತಿಯನ್ನು ಪಡ್ಕೊಳ್ತಾ ಇತ್ತು. ಆ ಮಾಹಿತಿಯನ್ನು ಪಡೆದುಕೊಂಡ ನಂತರವೇ ತಕ್ಷಣವೇ ನ್ಯಾಯದಾನ ಮಾಡ್ತಾ ಇರತಕ್ಕಂತ ಒಂದು ಸರಳವಾದಂತ ಮತ್ತು ಸುಲಭವಾದಂತಹ ಮತ್ತು ತ್ವರಿತಗತಿಯಿಂದ ಕೂಡಿದ್ದಂತಹ ನ್ಯಾಯದಾನ ವ್ಯವಸ್ಥೆಗೆ ಅವಕಾಶವನ್ನು ಕಲ್ಪಿಸಿರುವುದನ್ನು ನಾವು ನೋಡಬಹುದಾಗಿದೆ ಈ ಶೇರ್ಷಾನ ಕಾಲದಲ್ಲಿ. ಅದರ ಜೊತೆಯಲ್ಲಿ ಶೇರ್ಷಾನ ಕಾಲದಲ್ಲಿ ಪ್ರತಿಯೊಂದು ಹಂತಗಳಲ್ಲಿದ್ದಂತಹ ಅಧಿಕಾರಿಗಳಿಗೂ ಕೂಡ ನ್ಯಾಯದಾನ ವ್ಯವಸ್ಥೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಪ್ರತಿಯೊಂದು ಹಂತಗಳಲ್ಲಿಯೂ ಸಹಿತ ಗ್ರಾಮಗಳಲ್ಲಿ ಏನಾದರೂ ಸಹಿತ ತಂಟೆ ತಕರಾರುಗಳು ಸಂಭವಿಸಿದರೆ ಗ್ರಾಮ ಪಂಚಾಯಿತಿ ನ್ಯಾಯ ತೀರ್ಮಾನವನ್ನು ನೀಡ್ತಾ ಇತ್ತು. ಆ ನೀಡಿದಂತ ತೀರ್ಮಾನ ಅಸಮಂಜಸವಾಗಿದ್ದರೆ ಪರಗಣಗಳ ಬಳಿಗೆ ಹೋಗಬಹುದಾಗಿತ್ತು. ಪರಗಣದಲ್ಲಿದ್ದಂತ ಶಿಕ್ದಾರ ನ್ಯಾಯ ತೀರ್ಮಾನವನ್ನು ಮಾಡ್ತಾ ಇದ್ದ. ಆತ ನೀಡಿದಂತ ತೀರ್ಮಾನ ಅಸಮಂಜಸವಾಗಿದ್ದರೆ ಸರ್ಕಾರಗಳ ಬಳಿಗೆ ಹೋಗಬಹುದಾಗಿತ್ತು. ಆ ಸರ್ಕಾರ ಬಳಿಗೆ ಹೋಗದಂತ ಸಮಯದಲ್ಲಿ ಶಿಕ್ದರ್ ಈ ಶಿಕ್ದರಂ ನ್ಯಾಯ ತೀರ್ಮಾನವನ್ನು ಮಾಡ್ತಾ ಇದ್ದ. ಅಲ್ಲಿಯೂ ಕೂಡ ಸಮಂಜಸವಾದ ನ್ಯಾಯ ತೀರ್ ಸಿಗದೆ ಹೋದಾಗ ನೀವು ಸುಬಾ ಅಥವಾ ಇಕ್ತ ಅಥವಾ ಪ್ರಾಂತಗಳ ಮುಖ್ಯಸ್ಥನಾದಂತಹ ಸುಬೇದಾರನ ಬಳಿಗೂ ಸಹಿತ ಹೋಗಬಹುದಾಗಿತ್ತು. ಅಲ್ಲಿಯೂ ಸಹಿತ ನ್ಯಾಯ ತೀರ್ಮಾನ ಸಿಗದೆ ಹೋದ್ರೆ, ಸರಿಯಾದಂತಹ ನ್ಯಾಯ ಸಿಗದೆ ಹೋದ್ರೆ ನೇರವಾಗಿ ಅರಸನ ಬಳಿಗೆ ಹೋಗಬಹುದಾಗಿತ್ತು. ಆ ಅರಸನ ಬಳಿಗೆ ಹೋದಂತಹ ಸಮಯದಲ್ಲಿ ಅಲ್ಲಿದ್ದಂತ ಕೇಂದ್ರದ ನ್ಯಾಯಾಧೀಶ ಮೊದಲನೇದಾಗಿ ನ್ಯಾಯ ತೀರ್ಮಾನ ಮಾಡ್ತಾ ಇದ್ದ. ಆತನಿಗೆ ಸಂಪೂರ್ಣವಾಗಿರ್ತಕ್ಕಂತ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಶಿಕ್ಷೆಗಳನ್ನು ಸಹಿತ ವಿಧಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು ಈ ಶೇರ್ಷಾನ ಕಾಲದಲ್ಲಿ. ಹಾಗೆ ಆತನೇ ಮರಣದಂಡನೆ ಶಿಕ್ಷೆಯನ್ನು ಸಹಿತ ವಿಧಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು ಶೇರ್ಷಾನ ಕಾಲದ ಆಳ್ವಿಕೆಯ ಅವಧಿಯಲ್ಲಿ. ಆದರೆ ಆ ಕೇಂದ್ರದ ನ್ಯಾಯಾಧೀಶ ನೀಡಿದಂತ ತೀರ್ಮಾನ ಅಥವಾ ಗಲ್ಲು ಶಿಕ್ಷೆಯನ್ನು ನೀಡಿದ ನಂತರ ಅದನ್ನ ಜಾರಿಗೊಳಿಸುವಂತ ಸಮಯದಲ್ಲಿ ಮಾತ್ರ ಕಡ್ಡಾಯವಾಗಿ ಶೇರ್ಷಾನಿಂದ ಅನುಮತಿಯನ್ನ ಪಡೆಯಬೇಕಾಗಿತ್ತು. ಈ ರೀತಿಯಾಗಿರ್ತಕ್ಕಂಥ ನ್ಯಾಯದಾನ ವ್ಯವಸ್ಥೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಹೆಗ್ಗಳಿಕೆ ಶೇರ್ಷಾನಿಗೆ ಸಲ್ಲುತ್ತದೆ. ಒಟ್ಟಾರೆಯಾಗಿ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾದಂತ ನ್ಯಾಯ ಸಿಗಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಹೆಗ್ಗಳಿಕೆ ಶೇರ್ಷಾನಿಗೆ ಸಲ್ಲುತ್ತದೆ. ಅದರ ಜೊತೆಯಲ್ಲಿ ಶೇರ್ಷಾನ ಕಾಲದಲ್ಲಿ ಏನಾದರೂ ತಪ್ಪುಗಳನ್ನು ಮಾಡಿದರೆ ಪ್ರಮುಖವಾಗಿ ವಿಧಿಸುತ್ತಿದ್ದಂತ ಶಿಕ್ಷೆಗಳನ್ನು ನಾವು ಹೆಸರಿಸಬಹುದಾದರೆ ಚಡಿಯೇಟುಗಳನ್ನು ನೀಡಲಾಗ್ತಾ ಇತ್ತು, ದಂಡವನ್ನು ವಿಧಿಸಲಾಗ್ತಾ ಇತ್ತು, ಸೆರೆಮನೆಗೆ ಅಟ್ಟಲಾಗ್ತಾ ಇತ್ತು, ಕೆಲವೊಂದು ವೇಳೆ ಅಂಗವಿಚ್ಛೇದನವನ್ನು ಮಾಡಲಾಗ್ತಾ ಇತ್ತು. ಅಂದರೆ ಕೈಗಳನ್ನು ಅಥವಾ ಕಾಲುಗಳನ್ನು ಕತ್ತರಿಸುವಂತಹ ಶಿಕ್ಷೆಗಳು ಸಹಿತ ಜಾರಿಯಲ್ಲಿರುವುದನ್ನು ನಾವು ನೋಡಬಹುದಾಗಿದೆ. ಕೆಲವೊಂದು ವೇಳೆ
ಆ ಮರಣದಂಡನೆ ಶಿಕ್ಷೆಯನ್ನು ಸಹಿತ ವಿಧಿಸಲಾಗ್ತಾ ಇತ್ತು. ಇನ್ನು ಕೆಲವೊಂದು ವೇಳೆ ಗಡೀಪಾರು ಶಿಕ್ಷೆಯಂತಹ ಶಿಕ್ಷೆಗಳನ್ನು ಸಹಿತ ವಿಧಿಸಲಾಗ್ತಾ ಇತ್ತು ಶೇರ್ ಶಹನ ಕಾಲದಲ್ಲಿ. ಇಲ್ಲಿ ಆಗಿನ ಸಮಯದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಎನ್ನುವಂತ ಎರಡೂ ಸಮಾಜಗಳಿದ್ರು ಕೂಡ ಎರಡೂ ಸಮಾಜಗಳಿಗೂ ಸಹಿತ ಯಾವುದೇ ಭೇದ ಭಾವಗಳಿಲ್ಲದೆ ನ್ಯಾಯದಾನ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿಕೊಟ್ಟಂತಹ ಹೆಗ್ಗಳಿಕೆ ಶೇರ್ಷಾನಿಗೆ ಸಲ್ತದೆ. ಅದರ ಜೊತೆಯಲ್ಲಿ ಶೇರ್ಷಾನ ಕಾಲದಲ್ಲಿ ಏನಾದರೂ ತಪ್ಪುಗಳು ನಡೆದರೆ ಅದನ್ನ ತಕ್ಷಣವೇ ಪತ್ತೆ ಹಚ್ಚುವ ಉದ್ದೇಶದಿಂದ ಉತ್ತಮವಾದಂತಹ ಗೂಢಾಚಾರ ವ್ಯವಸ್ಥೆಯನ್ನು ಹೊಂದಿರುವುದನ್ನು ನಾವು ನೋಡಬಹುದಾಗಿದೆ. ಶೇರ್ಷಾನ ಆಳ್ವಿಕೆ ಅವಧಿಯಲ್ಲಿ ಆ ನೇಮಕಗೊಂಡಿರ್ತಕ್ಕಂತ ಗೂಢಾಚಾರ್ಯರೇ ಏನಾದರೂ ಸಹಿತ ತಪ್ಪುಗಳು ನಡೆದರೆ ಅಥವಾ ಅಪರಾಧಗಳು ನಡೆದರೆ ಅದರ ಬಗ್ಗೆ ಸಂಪೂರ್ಣವಾಗಿರತಕ್ಕಂತ ಮಾಹಿತಿಗಳನ್ನ ಅರಸನಿಗೆ ತಲುಪಿಸುವಂತ ಒಂದು ಕೆಲಸವನ್ನು ನಡೆಸ್ತಾ ಇದ್ರು. ಹಾಗಾಗಿ ಒಂದು ಉತ್ತಮವಾಗಿರ್ತಕ್ಕಂತ ಗೂಢಾಚಾರ ವ್ಯವಸ್ಥೆಯನ್ನ ಶೇರ್ ಶಾ ಹೊಂದಿದ್ದರಿಂದಾಗಿನೇ ಆತನ ಆಡಳಿತಾವಧಿಯಲ್ಲಿ ಅಪರಾಧಗಳ ಸಂಖ್ಯೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿತ್ತು ಎಂಬುದಾಗಿ ನಮಗೆ ತಿಳಿದು ಬರುತ್ತದೆ. ನಂತರ ನೆಕ್ಸ್ಟ್ ಪಾಯಿಂಟ್, ಶೇರ್ ಶಾನ ಕಾಲದ ಸೈನ್ಯಾಡಳಿತ ಯಾವ ರೀತಿಯಾಗಿತ್ತು? ಸೈನ್ಯಾಡಳಿತ ಯಾವ ರೀತಿಯಾಗಿತ್ತು? ಶೇರ್ ಶಾ ಆರಂಭದಲ್ಲಿ ದಕ್ಷಿಣ ಬಿಹಾರದ ಪ್ರಾಂತದ ಒಬ್ಬ ಅಧಿಕಾರಿಯಾಗಿ ಅಧಿಕಾರಕ್ಕೆ ಬಂದಂತವನು. ಅದಕ್ಕಿಂತ ಮುಂಚಿತವಾಗಿ ಸಾಸಾರಾಮ್ನಲ್ಲಿ ಒಬ್ಬ ಅಧಿಕಾರಿಯಾಗಿದ್ದ, ನಂತರ ದಕ್ಷಿಣ ಬಿಹಾರದ ಅಧಿಕಾರಿಯಾದ, ನಂತರ ಬಿಹಾರ ಮತ್ತು ಬಂಗಾಳದ ದೊರೆಯಾದ, ಅದಾದ ನಂತರದಲ್ಲಿ ದೆಹಲಿ ಮತ್ತು ಆಗ್ರಾಗಳ ದೊರೆಯಾಗಿ ನಿಯುಕ್ತನಾದಂತವನು ಶೇರ್ ಶಾ. ಈ ರೀತಿಯಾಗಿ ಒಂದೊಂದೇ ಹಂತದ ಮೆಟ್ಟಿಲುಗಳನ್ನು ಏರುತ್ತಾ ಕೊನೆಗೆ ದೆಹಲಿ ಮತ್ತು ಆಗ್ರಾಗಳ ಸಿಂಹಾಸನವನ್ನ ಈ ಶೇರ್ ಶಾ ಏರಿದನಾದರೂ ಸಹಿತ ಯಾವ ಸಮಯದಲ್ಲೂ ಬೇಕಾದರೂ ಕೂಡ ಹುಮಾಯೂನ್ ಆಗಿರಬಹುದು ಅಥವಾ ವಿದೇಶಿಯರಾಗಿರಬಹುದು ತನ್ನ ಮೇಲೆ ದಾಳಿ ನಡೆಸಿ ತನ್ನ ಸಾಮ್ರಾಜ್ಯವನ್ನು ಕಿತ್ತುಕೊಳ್ಳಬಹುದು ಎನ್ನುವಂತಹ ವಿಷಯ ಮನದಟ್ಟಾಗಿತ್ತು, ತಿಳಿದಿತ್ತು ಈ ಶೇರ್ ಶಾನಿಗೆ. ಅದೇ ಕಾರಣಕ್ಕಾಗಿ ಹುಮಾಯೂನ್ನ ದಾಳಿಯನ್ನಾಗಿರಬಹುದು, ವಿದೇಶಿಯರ ದಾಳಿಗಳನ್ನಾಗಿರಬಹುದು ಅಥವಾ ಯಾವುದಾದ್ರೂ ಪ್ರಾಂತಾಧಿಕಾರಿಗಳ ವಿರೋಧಗಳನ್ನಾಗಿರಬಹುದು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಬೇಕಾದ್ರೆ ಒಂದು ಪ್ರಬಲವಾದಂತಹ ಸೈನ್ಯದ ಅವಶ್ಯಕತೆಯನ್ನು ಮನಗಂಡಿದ್ದಂತವನು ಶೇರ್ ಶಾ. ಆ ಕಾರಣಕ್ಕಾಗಿನೇ ಶೇರ್ ಶಾ ತನ್ನ ಆಳ್ವಿಕೆ ಅವಧಿಯಲ್ಲಿ ಸೈನ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕಲ್ಪಿಸಿಕೊಟ್ಟಿದ್ದ. ಆ ಸೈನ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕಲ್ಪಿಸಿಕೊಟ್ಟಿದ್ದಂತ ಶೇರ್ ಶಾ ಅದೇ ಕಾರಣಕ್ಕಾಗಿ ಒಂದು ಪ್ರಬಲವಾದಂತಹ ಸೈನ್ಯವನ್ನು ನಿರ್ಮಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದ. ಆ ಪ್ರಬಲವಾದಂತಹ ಸೈನ್ಯವನ್ನು ನಿರ್ಮಿಸಿಕೊಂಡಿದ್ದಂತಹ ಶೇರ್ ಶಾ ಹೆಚ್ಚಾಗಿ ತನ್ನ ಸೈನ್ಯದಲ್ಲಿ ಅಫ್ಘನ್ನರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕಲ್ಪಿಸಿಕೊಟ್ಟಿದ್ದ. ಆ ಶೇರ್ ಶಾನ ಸೈನ್ಯದಲ್ಲಿದ್ದಂಥವರ ಸಂಖ್ಯೆಯನ್ನು ಗಮನಿಸಿದಾಗ ಹೆಚ್ಚಿನ ಪ್ರಮಾಣದಲ್ಲಿದ್ದಂಥವರು ಅಫ್ಘನ್ನರು. ಅದರ ಜೊತೆಯಲ್ಲಿ ಹಿಂದೂ ಮತ್ತು ಮುಸ್ಲಿಮರನ್ನು ಕೂಡ ಸೈನ್ಯಕ್ಕೆ ಸೇರ್ಪಡೆಗೊಳಿಸಿಕೊಳ್ಳಲಾಗಿತ್ತು ಶೇರ್ ಶಾನ ಕಾಲದಲ್ಲಿ. ಈಗಾಗಲೇ ಹೇಳಿದಾಗನೆ ಆ ಶೇರ್ ಶಾನ ಕಾಲದಲ್ಲಿ ಸೈನಿಕರನ್ನ ನೇಮಕ ಮಾಡುವಂತ ಕೆಲಸವನ್ನ ಸ್ವತಃ ಅರಸನೇ ತನ್ನ ಸಮ್ಮುಖದಲ್ಲಿ ಮಾಡ್ತಾ ಇದ್ದ. ಆ ಸೈನಿಕರನ್ನ ಸ್ವತಃ ನೇಮಕಗೊಳಿಸಿಕೊಳ್ತಾ ಇದ್ದ. ಹಾಗೆ ಆ ಸೈನಿಕರಿಗೆ ಸ್ವತಃ ವೇತನವನ್ನು ನೀಡ್ತಾ ಇದ್ದಂಥವನು ಅಥವಾ ಸೈನಿಕ ಇಲಾಖೆಯಿಂದ ಸೈನಿಕರಿಗೆ ವೇತನವನ್ನು ತಲುಪಿಸುತ್ತಾ ಇದ್ದಂತ ಒಂದು ಕೆಲಸ ಅರಸನದಾಗಿತ್ತು. ನೇಮಕ ಮಾಡತಕ್ಕಂಥದ್ದಾಗಿರ್ಬೋದು ಅಥವಾ ವೇತನವನ್ನು ನೀಡತಕ್ಕಂಥದ್ದಾಗಿರ್ಬೋದು ಸಂಪೂರ್ಣವಾಗಿ ಶೇರ್ ಶಾನೆ ಮಾಡ್ತಾ ಇರೋದನ್ನು ನಾವು ಗಮನಿಸಬಹುದಾಗಿದೆ. ಇದರ ಉದ್ದೇಶ ಸೈನಿಕರನ್ನ ನೇಮಕ ಮಾಡಿಕೊಂಡು ಅವರಿಗೆ ನೇರವಾಗಿ ವೇತನವನ್ನು ನೀಡಿದರೆ ಆಗ ಅರಸರು ಸೈನ್ಯದಲ್ಲಿದ್ದಂತ ಅಧಿಕಾರಿಗಳ ಬದಲಿಗೆ ಅರಸನಿಗೆ ಹೆಚ್ಚು ನಿಷ್ಠೆಯನ್ನು ತೋರಿಸುತ್ತಾರೆ ಎನ್ನುವ ಕಾರಣಕ್ಕಾಗಿ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಂಥವನು ಶೇರ್ ಶಾ. ಅದೇ ರೀತಿಯಾಗಿ ಆ ಶೇರ್ ಶಾ ತನ್ನ ಆಳ್ವಿಕೆ ಅವಧಿಯಲ್ಲಿ ಹುಲಿಯ ಮತ್ತು ದಾಗ್ ಎನ್ನುವಂತ ಎರಡು ರೀತಿಯಾಗಿರ್ತಕ್ಕಂಥ ಪದ್ಧತಿಗಳನ್ನು ಪರಿಚಯಿಸಿದ್ದ. ಹುಲಿಯ ಮತ್ತು ದಾಗ್ ಎನ್ನುವಂತ ಎರಡು ಪದ್ಧತಿಗಳನ್ನು ಪರಿಚಯಿಸಿದ್ದಂಥವನು ಶೇರ್ ಶಾ. ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥ ಹುಲಿಯ ಎಂದರೆ ಸೈನಿಕರನ್ನ ನೇಮಕ ಮಾಡಿಕೊಂಡ ನಂತರ ಆ ಸೈನಿಕರಿಗೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲಾ ವಿವರಗಳನ್ನ ಬರೆದಿಡುವಂತ ಒಂದು ಪದ್ಧತಿಯನ್ನೇ ಹುಲಿಯ ಎಂಬುದಾಗಿ ಕರೆಯಲಾಗ್ತಾ ಇತ್ತು. ಇದನ್ನು ಯಾಕೆ ಬರೆದಿಡಲಾಗ್ತಾ ಇತ್ತು ಅಂದ್ರೆ ಕೆಲವೊಂದು ವೇಳೆ ಆ ನೇಮಕಗೊಳಿಸಿರ್ತಕ್ಕಂಥ ಸೈನಿಕರಿಗೆ ತರಬೇತಿಯನ್ನು ನೀಡಿ ಅವರಿಗೆ ಬೇಕಾಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನು ಸಹಿತ ಒದಗಿಸಲಾಗಿತ್ತು. ಆದರೆ ಕೆಲವೊಂದು ವೇಳೆ ಏನಾಗ್ತಾ ಇತ್ತು ಅಂದ್ರೆ ಯುದ್ಧಗಳು ನಡೆದಂತ ಸಮಯದಲ್ಲಿ ಈ ರೀತಿಯಾಗಿ ನೇಮಕಗೊಂಡಿರತಕ್ಕಂಥ ಸೈನಿಕರ ಬದಲಿಗೆ ಬೇರೊಬ್ಬ ವ್ಯಕ್ತಿ ಯುದ್ಧಕ್ಕೆ ಅಥವಾ ಕದನಕ್ಕೆ ಬರ್ತಾ ಇದ್ದ. ಇದನ್ನ ಗಮನಿಸಿದ್ದಂತ ಶೇರ್ ಶಾ ಅದೇ ಕಾರಣಕ್ಕಾಗಿನೇ ಈ ಹುಲಿಯ ಎನ್ನುವಂತ ಒಂದು ಪದ್ಧತಿಯನ್ನು ಜಾರಿಗೊಳಿಸಿದ್ದಂಥವನು ಶೇರ್ ಶಾ. ಇನ್ನು ಎರಡನೇದಾಗಿರ್ತಕ್ಕಂಥ ದಾಗ್ ಎನ್ನುವಂತ ಒಂದು ಪದ್ಧತಿಯನ್ನು ಸಹಿತ ಪರಿಚಯಿಸಿದ್ದ ಶೇರ್ ಶಾ. ಈಗಾಗಲೇ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿಯೂ ಸಹಿತ ಈ ಪದ್ಧತಿ ನಾವು ಭಾರತದಲ್ಲಿ ಪರಿಚಯಿಸಲ್ಪಟ್ಟಿತ್ತು. ಈ ಉತ್ತಮ ತಳಿಯ ಅರಬ್ನಿಂದ ಕುದುರೆಗಳನ್ನು ತರಿಸ್ತಾ ಇದ್ದಂಥವನು ಶೇರ್ ಶಾ. ಆ ಕುದುರೆಗಳನ್ನು ತರಿಸಿದಂಥ ಸಮಯದಲ್ಲಿ ಅದನ್ನು ಸೈನಿಕರಿಗೆ ನೀಡಲಾಗ್ತಾ ಇತ್ತು. ಆ ಸೈನಿಕರಿಗೆ ನೀಡಿದಾಗ ಉತ್ತಮ ತಳಿಯ ಕುದುರೆಗಳನ್ನು ಸೈನಿಕರು ಅನ್ಯರಿಗೆ ಮಾರಾಟವನ್ನು ಮಾಡಿ ಕೆಳ ದರ್ಜೆಯ ಅಥವಾ ಅತ್ಯಂತ ಕಡಿಮೆ ದರ್ಜೆಯ ಸ್ಥಳೀಯವಾಗಿ ಸಿಗ್ತಾ ಇದ್ದಂಥ ಕುದುರೆಗಳನ್ನು ಯುದ್ಧಕ್ಕೆ ತೆಗೆದುಕೊಂಡು ಬರ್ತಾ ಇದ್ರು. ಇದರಿಂದಾಗಿ ಕ್ಷಿಪ್ರಗತಿಯಲ್ಲಿ ಶತ್ರುಗಳ ಮೇಲೆ ದಾಳಿ ನಡೆಸಲಿಕ್ಕೆ ಸಾಧ್ಯತೆಗಳಿರಲಿಲ್ಲ. ಆದ್ದರಿಂದಾಗಿನೇ ಅದನ್ನು ತಪ್ಪಿಸುವ ಉದ್ದೇಶದಿಂದ
ಪರಿಚಯಿಸಿದಂತ ಒಂದು ಪದ್ಧತಿಯೇ ಈ ದಾಗ್ ಎನ್ನುವಂತ ಒಂದು ಪದ್ಧತಿ. ಆ ದಾಗ್ ಎನ್ನುವಂತ ಒಂದು ಪದ್ಧತಿಯನ್ನು ಪರಿಚಯಿಸಿದಾಗ ಆ ಕುದುರೆಗಳಿಗೆ ಮುದ್ರೆಗಳನ್ನು ಹಾಕಲಾಗ್ತಾ ಇತ್ತು. ಆ ಕುದುರೆಗಳಿಗೆ ಮುದ್ರೆ ಹಾಕುವಂತ ಒಂದು ಪದ್ಧತಿಯನ್ನೇ ದಾಗ್ ಎಂಬುದಾಗಿ ಕರೆಯಲಾಗ್ತಾ ಇತ್ತು. ಆ ಕದನ ನಡೆದಂತ ಸಮಯದಲ್ಲಿ ಆ ಮುದ್ರೆಯನ್ನು ಹೊಂದಿದ್ದಂತ ಕುದುರೆಗಳನ್ನು ಮಾತ್ರವೇ ಸೈನ್ಯಕ್ಕೆ ಸೇರ್ಪಡೆಗೊಳಿಸಿಕೊಳ್ಳಲಾಗ್ತಾ ಇತ್ತು. ಇದರಿಂದಾಗಿನೇ ಬಹುತೇಕವಾಗಿ ಕ್ಷಿಪ್ರಗತಿಯ ದಂಗೆಗಳಲ್ಲಿ ಶೇರ್ಷಾ ನಿರಂತರವಾಗಿ ಗೆಲುವನ್ನು ಸಹಿತ ಸಾಧಿಸಲಿಕ್ಕೆ ಸಹಾಯಕವಾಗಿತ್ತು. ಇನ್ನು ಶೇರ್ಷಾನ ಕಾಲದ ಆಳ್ವಿಕೆ ಅವಧಿಯಲ್ಲಿ ಒಟ್ಟಾರೆಗಿದ್ದಂತಹ ಸೈನ್ಯದ ಸಂಖ್ಯೆಯನ್ನು ಆಗಮಿಸಿದಾಗ ಮೊದಲನೇದಾಗಿ ಬರತಕ್ಕಂಥದ್ದು ಅಶ್ವದಳ. ಈ ಅಶ್ವದಳದ ಸಂಖ್ಯೆ 150,000. ಒಂದು ಪ್ರಬಲವಾದಂತ ಅಶ್ವದಳವನ್ನು ಕಟ್ಟಿದ್ದಂತ ಹೆಗ್ಗಳಿಕೆ ಶೇರ್ಷಾನಿಗೆ ಸಲ್ತದೆ. ಇನ್ನು ಕಾಲ್ದಳ ಅಥವಾ ಇದನ್ನು ಪದಾತಿ ಎಂಬುದಾಗಿ ಸಹಿತ ಕರೆಯಲಾಗ್ತದೆ. ಇದರ ಸಂಖ್ಯೆ ಕೇವಲ 25,000 ಮಾತ್ರ. ಅಶ್ವದಳದ ಸಂಖ್ಯೆ 150,000, ಕಾಲ್ದಳದ ಸಂಖ್ಯೆ ಕೇವಲ 25,000 ಮಾತ್ರ ಕಟ್ಟಿದ್ದ. ಹಾಗೆ ಗಜಪಡೆ ಮತ್ತು ಫಿರಂಗಿ ಪಡೆ ಒಟ್ಟಾರೆಗೆ ಇದ್ದದ್ದು 5,000. ಈ ರೀತಿಯಾಗಿರ್ತಕ್ಕಂಥ ಸಂಖ್ಯೆಯನ್ನು ಹೊಂದಿತ್ತು ಶೇರ್ಷಾನ ಕಾಲದ ಒಟ್ಟಾರೆಯಾಗಿರ್ತಕ್ಕಂಥ ಸೈನ್ಯ. ಇನ್ನು ಉಳಿದಿರತಕ್ಕಂಥ ವಿಷಯಗಳನ್ನು ನಾವು ಮುಂದಿನ ತರಗತಿ ಅಥವಾ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ.